ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಒಂದು ಪುಟ್ಟ ಹಳ್ಳಿ, ಅಲ್ಲೊಬ್ಬ ವೈದ್ಯರು. ಆ ವೈದ್ಯ ಶಿಕ್ಷಣ ಎಲ್ಲಿ ಪಡೆದಿದ್ರೋ ಯಾರಿಗೂ ಗೊತ್ತಿಲ್ಲ. ಅವ್ರು ಶಿಕ್ಷಣ ಪಡ್ಕೊಂಡಿದ್ರು, ಹಾಗೆ ಅಲ್ಲಿ ಇಲ್ಲಿ ನೋಡಿ ಕಲ್ತಿದ್ರು, ಅದು ಗೊತ್ತಿಲ್ಲ. ಸುತ್ತಿನ 10 ಊರಲ್ಲಿ ಅವರೊಬ್ಬ ಪ್ರಸಿದ್ಧ ವೈದ್ಯರು. ಹಸ್ತಗುಣ ಬಹಳ ಚೆನ್ನಾಗಿದೆ, ಔಷಧಿ ರಾಮಬಾಣ ಅಂತ ಎಲ್ಲ ಖ್ಯಾತ ಆದದ್ದು. ಪುಟ್ಟ ಮಕ್ಕಳು ನೆಗಡಿ ಕೆಮ್ಮಿನಿಂದ ಹಿಡಿದು ಕ್ಲಿಷ್ಟವಾದ ಹೆರಿಗೆವರೆಗೆ ಇವರದೇ ಚಿಕಿತ್ಸೆ. ಅವರು ರೋಗಿಗಳಿಂದ ಕಾಡಿ ಬೇಡಿ ದುಡ್ಡು ಪಡೆಯೋರಲ್ಲ. ರೋಗಿಗಳು ಗುಣ ಆದಮೇಲೆ ಎಷ್ಟು ಕೊಟ್ಟರೆ ಅಷ್ಟೇ ತಗೋತಿದ್ರು. ಜನರು ಕೂಡ ಅವರ ಸೇವೆಯನ್ನು ಸ್ಮರಿಸಿಕೊಂಡು ಕೈಲಾದಷ್ಟು ಧಾರಾಳವಾಗಿ ಕೊಡ್ತಿದ್ರು ದುಡ್ಡು. ಕೆಲವರು ಹಣ ಕೊಟ್ಟರೆ ಕೆಲವರು ಕಾಳು ಕಡಿ ಕೊಡೋರು, ಇನ್ನು ಕೆಲವರು ತರಕಾರಿಯನ್ನು ಹಾಲು ಮೊಸರನ್ನು ಏನಿರ್ತದೋ ಅದು ಕೊಡ್ತಿದ್ರು. ಪಾಪ ಹಣ ಇಲ್ಲದವರು, ಸ್ವಾಮಿ ನಮ್ಮ ಕಡೆ ಹಣ ಇಲ್ಲ, ನಿಮ್ಮ ಹೊಲದಲ್ಲಿ 4 ದಿವಸ ಕೂಲಿ ಮಾಡ್ತೀವಿ ಸ್ವಾಮಿ, ನಮ್ಮ ದುಡ್ಡು ಕೊಡಬೇಡಿ ಅಂತ ಋಣ ತೀರಿಸೋರು. ಅಂತೂ ವೈದ್ಯರು ಸಾಕಷ್ಟು ಚೆನ್ನಾಗಿಯೇ ಬದುಕಿದರು. ಒಂದಿಷ್ಟು ಹೊಲ ಮಾಡಿಕೊಂಡ್ರು, ಒಂದೆರಡು ಮನೆ ಕಟ್ಸ್ಕೊಂಡ್ರು. ತಮ್ಮೊಬ್ಬನೇ ಮಗ ವೈದ್ಯಕ ಕಾಲೇಜಿಗೆ ಸೇರಿಸಿ ವೈದ್ಯರನ್ನಾಗಿ ಮಾಡಿದರು. ಆ ಹುಡುಗ ಚೆನ್ನಾಗಿ ಓದಲಿ ಅಂತ ಹೇಳಿ ಇಂಗ್ಲೆಂಡಿಗೆ ಕಳಿಸಿದರು, ಉನ್ನತ ಶಿಕ್ಷಣಕ್ಕೆ ಹೋಗಲಿ ಅಂತ. ಅಲ್ಲಿಗೆ ಹೋಗಿ ಪದವಿ ಪಡೆದು ಮರಳಿ ತನ್ನ ಹಳ್ಳಿಗೆ ಬಂದರೆ ಮಗ ಪಟ್ಟಣದಲ್ಲೊಂದು ಆಸ್ಪತ್ರೆ ತೆಗೆದು ನಡೆಸಬೇಕು ಅಂತ ಅವನ ಆಸೆ. ಸ್ವಲ್ಪ ದಿನ ನನ್ನ ಜೊತೆಗೆ ಇರಪ್ಪ ನೀನು ಅಂತ ಕೇಳಿಕೊಂಡ್ರು ತಂದೆ. ಮಗ ಒಪ್ಕೊಂಡ. ಒಂದು ದಿನ ಮನೆಯಲ್ಲಿ ಕೂತ್ಕೊಂಡಾಗ ರೈತ ಓಡಿ ಬಂದ ವೈದ್ಯರ ಮನೆಗೆ. ಅಯ್ಯೋ ಸ್ವಾಮಿ, ನನ್ನ ಮಗನಿಗೆ ವಿಪರೀತ ಜ್ವರ ಬಂದುಬಿಟ್ಟಿದೆ, ಮೊನ್ನೆವರೆಗೆ ಕಡಿಮೆ ಆಗಿತ್ತು, ಮತ್ತೆ ಜಾಸ್ತಿ ಆಗಿದೆ ಜ್ವರ, ಈಗ ದಯವಿಟ್ಟು ಬನ್ನಿ ಅಂತ ಅಲವತ್ಕೊಂಡ. ವೈದ್ಯರು ಹೊರಟರು ರೋಗಿನ ನೋಡೋದಕ್ಕೆ. ನಾನು ಬರಲ್ಲ ಜೊತೆಗೆ ಅಂದ ಮಗ ಕೇಳ್ದ. ಬಾ ಬಾ ಅಂತ ಕರ್ಕೊಂಡೋದ್ರು. ರೈತನ ಮನೆಯಲ್ಲಿ ಮಗುವಿನ ಹಾಸಿಗೆ ಮೇಲೆ ಕೂತ್ಕೊಂಡ್ರು. ಅವನ ನಾಡಿ ಹಿಡಿದು ಕಣ್ಣು ಮುಚ್ಚಿದ್ರು, ನಾಡಿ ನೋಡ್ತಾ ಇದ್ರು. 2 ನಿಮಿಷ ಆದ್ಮೇಲೆ ಕಣ್ಣು ತೆಗೆದು ಕೋಪ ಮಾಡಿ, ಏನಯ್ಯ ಮಗುವಿಗೆ ಅಪತ್ಯ ಮಾಡಿದ್ದೀಯಾ ಅಂದರು. ರೈತ, ಇಲ್ಲ ಸ್ವಾಮಿ, ತಾವು ಹೇಳಿದಂತೆ ಔಷಧಿ ಕೊಟ್ಟಿದ್ದೇನೆ, ಏನೂ ಅಪತ್ಯ ಮಾಡಿಸಿಲ್ಲ ಅಂದ. ಸುಳ್ಳು ಹೇಳ್ತೀಯ ನೀನು, ಔಷಧಿ ಏನೋ ಕೊಟ್ಟಿದ್ದೀಯಾ, ಆದರೆ ಬಾಳೆಹಣ್ಣು ತಿನ್ನಿಸಿಲ್ವ ಅವನಿಗೆ? ಹೌದು ಅಲ್ಲೋ, ನಿಜ ಹೇಳೋ, ನನ್ನ ನಾಡಿಯಲ್ಲಿ ಬಾಳೆಹಣ್ಣು ಸಿಗ್ತಾ ಇದೆ, ಇಲ್ಲಿ ನಾಡಿಯಲ್ಲಿ ಬರ್ತದೆ ಬಾಳೆಹಣ್ಣು ಬರ್ತಾ ಇದೆ ಇಲ್ಲಿ. ಆ ಇಂಗ್ಲೆಂಡಿನ ಪದವಿ ಬಂದಿದ್ದಲ್ಲ ಹುಡುಗ ತರುಣ ವೈದ್ಯ, ಅವನಿಗೆ ಆಶ್ಚರ್ಯ. ನಾಡಿಯಲ್ಲಿ ಬಾಳೆಹಣ್ಣು ಪತ್ತೆ ಮಾಡೋದನ್ನು ಇಂಗ್ಲೆಂಡು ಹೇಳಿಕೊಟ್ಟಿರಲಿಲ್ಲ. ಆ ರೈತ ಮಾತ್ರ ಪೆಚ್ಚಾಗಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ತಿನ್ನಿಸಿದ್ದು ನಿಜ, ನಾವೆಲ್ಲ ತಿಂತಾ ಇದ್ವಲ್ಲ, ಆ ಹುಡುಗ ಪಾಪ ಮಗುನ ಬಿಟ್ಟು ಹೆಂಗೆ ತಿನ್ನೋದು ಅಂತ ಹೇಳಿ ಒಂದೆರಡು ಬಾಳೆಹಣ್ಣು ತಿನ್ನಿಸಿದ್ದೀನಿ ಸ್ವಾಮಿ ಅಂದ. ಇನ್ನು ಮೇಡ ಹಂಗೆ ಮಾಡಬೇಡ, ಸರಿಯಾಗಿ ಪತ್ತೆ ಮಾಡು ಅಂಥೇಳಿ ಔಷಧಿ ಕೊಟ್ಟು ಬಂದರು. ದಾರಿಯಲ್ಲಿ ಬರುವಾಗ ಮಗ ಕೇಳಿದ, ಅಪ್ಪ ನಾಡಿಯಲ್ಲಿ ಬಾಳೆಹಣ್ಣು ಹೆಂಗೆ ಗೊತ್ತಾಗುತ್ತೆ ನಿನಗೆ ಅಂದ. ಆ ವೃದ್ಧ ತಂದೆ ಹೇಳಿದ, ದಡ್ಡ ಬಾಳೆಹಣ್ಣು ನಾಡಿಯಲ್ಲಿ ಗೊತ್ತಾಗುತ್ತದೇನೋ, ಅದೆಲ್ಲ ಸಾಮಾನ್ಯ ಜ್ಞಾನಪ್ಪ. ಈ ರೈತಾಪಿ ಜನ ಮನೆಯನ್ನು ಹೊಚ್ಚಾಗಿ ಇಟ್ಕೊಂಡಿರೋದಿಲ್ಲ, ಮಗುವಿಗೆ ತಿನ್ನಿಸಿದ್ದನ್ನು ಅಲ್ಲೇ ಚಾಪೆ ಕೆಳಗೆ ಎಲೆ ಕೆಳಗೆ ಅಲ್ಲೇ ಹಾಕಿರ್ತಾರೆ, ಅದು ನೋಡಿ ಹಂಗೆ ಹೇಳಿದೆ ನಾನು, ಬಿದ್ದಿತ್ತಲ್ಲ ಬಾಳೆಹಣ್ಣು ಸಿಪ್ಪೆ ಚಾಪೆ ಕೆಳಗೆ ಅಂದರು. ಓಹೋ, ಈಗ ಅಂದ ಮಗನಿಗೆ ಜ್ಞಾನೋದಯ ಆಯಿತು. 2 ದಿವಸ ಆದಮೇಲೆ ಇದೇ ಥರ ತಕರಾರು ಬಂತು, ಹುಡುಗನ ಜ್ವರ ಕಮ್ಮಿ ಆಗಿತ್ತು ಮತ್ತು ಜಾಸ್ತಿ ಆಗಿದೆ, ಬರಬೇಕು ಅಂತ ಒಡೆದ. ತಂದೆ ಊರಲ್ಲಿಲ್ಲ, ಮಗ ಅಂದ ನಾನೇ ನೋಡ್ತೀನಿ ಬಿಡು ಅಂದ. ಇಂಗ್ಲೆಂಡಲ್ಲಿ ಕಲ್ತು ಬಂದವನಲ್ಲ ಇವನು, ಹೋಗಿ ನಾಡಿ ಹಿಡಿದು ನೋಡ್ದ, ಅತ್ತಿತ್ತ ನೋಡ್ದ, ನಂತರ ಜೋರಾಗಿ ರೇಗಿದ, ಏನ್ರಿ ಅಪತ್ಯ ಮಾಡಿಸಿದ್ದೀರಿ ಮಗುಗೆ ಅಂದರು. ಇಲ್ಲ ಸ್ವಾಮಿ, ಅಪತ್ಯ ಏನು ಮಾಡಿಸಿಲ್ಲ ಅಂದು. ಏಯ್ ಸುಳ್ಳು ಹೇಳಬೇಡಿ, ರೋಗಿಗೆ ಚರ್ಮದ ತುಂಡು ತಿನ್ನಿಸಿದ್ದೀರಿ ನೀವು, ನನಗೆ ನಾಡಿಯಲ್ಲಿ ಸಿಗ್ತಾ ಇದೆ, ಚರ್ಮದ ತುಂಡು ತಿನ್ನಿಸಿದ್ದೀರಿ ಹುಡುಗರಿಗೆ ಅಂತ. ಮನೆಯವ್ರು ಹುಚ್ಚಿಡ್ದಂಗೆ ಆಯಿತು. ಆಯ್ತು ಸ್ವಾಮಿ, ನೀ ಮನೆಗೆ ಹೋಗಿ ಆಮೇಲೆ ಬರ್ತೀವಿ ಅಂದರು. ಬಂದು ಹಿರಿಯ ವೈದ್ಯರಿಗೆ ದೂರಿದ್ರು, ಏನು ಸ್ವಾಮಿ ನಿಮ್ಮ ಮಗ ಚರ್ಮದ ಚೂರು ತಿನ್ನಿಸಿದ್ದೀರಿ ಅಂತಾರೆ, ಮಕ್ಕಳಿಗೆ ತಿನ್ಸೋಕ್ಕಾಗತ್ತೇನ್ರಿ ಅಂದರು. ಆಯ್ತು ಬಿಡಿ ನೋಡೋಣ ಅಂಥೇಳಿ ಔಷಧಿ ಕೊಟ್ಟು ಆಮೇಲೆ ಮಗನಿಗೆ ಬೈದ್ರಂತ, ದಡ್ಡ ನಾನಲ್ಲಿ ಬಾಳೆಹಣ್ಣು ಅಂಥೇಳಿ ನೀನು ಚರ್ಮ ಹೇಳ್ತಿದ್ದೀಯ, ಇಲ್ಲಿ ಇದು ಚಮ್ಮಾರ ಮನೆ ಕಣೋ, ಚರ್ಮ ತುಂಡು ಎಲ್ಲ ಕಡೆ ಬಿದ್ದಿರುತ್ತೆ, ತಿನ್ನೋಕ್ಕಾಗತ್ತೆ, ಅದು ಸಾಮಾನ್ಯ ಜ್ಞಾನ ಅಲ್ವಾ, ಚಾಪೆ ಪಕ್ಕದಲ್ಲಿ ಬಿದ್ದದ್ದೆಲ್ಲ ತಿನ್ನಿಸಿದ್ದಾರೆ ಅಂತ ಅನ್ಕೋಬೇಡ. ಕಥೆ ಅತಿಶಯೋಕ್ತಿ ಅನಿಸ್ಬಹುದು ಸ್ವಾಮಿ, ಆದರೆ ಬಹುಜನರಿಗೆ ಸಾಮಾನ್ಯ ಜ್ಞಾನ ಸಾಮಾನ್ಯವಾಗಿರೋದಿಲ್ಲ, ಅದು ಅನುಭವದಿಂದ ಬರುವಂಥದ್ದು, ಡಿಗ್ರಿಯಿಂದ ಬರುವಂಥದ್ದಲ್ಲ. ಅನುಭವಜನ್ಯವಾದಂಥ ಸಾಮಾನ್ಯ ಜ್ಞಾನ ಜೀವನದ ಎಂಥ ಪರಿಸ್ಥಿತಿಯಲ್ಲೂ ನಮ್ಮನ್ನು ಕಾಪಾಡುತ್ತೆ. ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದು ಆಕಾಶವಾಣಿ FM ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ FM ರೈನ್ಬೋ 101.3 MHz.